ಇಂಡಸ್ಟ್ರಿಲಿ ಒಂದಷ್ಟು ಆಶ್ಚರ್ಯ ವಿಷಯಗಳು ನಡೀತಾ ಇರ್ತವೆ ಅವು ಆದಾಗ ನಿಮಗೆ ಅಫ್ಕೋರ್ಸ್ ಆಶ್ಚರ್ಯ ಆಗುತ್ತೆ ಅಂಡ್ ದೆನ್ ಅರೆ ಇದು ಹೇಗೆ ಸಾಧ್ಯ ಆಯ್ತು ಈ ಜರ್ನಿ ಏನು ದೊಡ್ಡದಾಗ್ತಾ ಇದೆಯಲ್ಲ ಯಾವ ಕಡೆಯಿಂದ ಕಾಂಟ್ಯಾಕ್ಟ್ಸ್ ಈ ರೀತಿ ಕ್ವಶನ್ ಗಳು ಹುಡ್ತಾ ಇರ್ತವೆ ಅದು ಒಬ್ಬ ಆಕ್ಟರ್ ಡಿರೆಕ್ಟರ್ ಪ್ರೊಡಕ್ಷನ್ ಹೌಸ್ ಈ ರೀತಿ ಯಾರಿಗಾದ್ರೂ ಸಂಬಂಧಪಟ್ಟಿರ್ಬೋದು ನಾರ್ಮಲಿ ಒಂದ್ಸಲಿ ಆದ್ರೇನೆ ಅದು ಆಶ್ಚರ್ಯಪಡಿಸುತ್ತೆ ಬಟ್ ವೆರಿ ಕಾಂಟ್ರಾಸ್ಟ್ ಆಗಿ ಅವ್ರಿಗೇನೆ ಸಂಬಂಧಪಟ್ಟಂತೆ ಪದೇ ಪದೇ ಅದು ಕೂಡ ಕಮ್ಮಿ ಸಮಯದಲ್ಲಿ ಆದರೆ ಅಲ್ಲಿ ಒಂದೇ ಸಾರಿಗೆ ಒಪಿನಿಯನ್ ಏನೇ ಚೇಂಜ್ ಆಗಿಬಿಡತ್ತೆ ಆ ರೀತಿ ರೀಸೆಂಟ್ ಆಗಿ ಆಗಿದ್ದು ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಮೇಲೆ ಇವರು ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬಸ್ನ ಕ್ರಿಯೇಟ್ ಮಾಡ್ತಾ ಇರುವಂತಹ ಪ್ರೊಡಕ್ಷನ್ ಹೌಸ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದರೆ ಆಲ್ಸೋ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಕೂಡ ತುಂಬಾ ದೊಡ್ಡ ಸಿನಿಮಾಗಳನ್ನ ದೊಡ್ಡದಾಗಿ ತಗೊಂಡು ಬರ್ತಾ ಇದ್ದಾರೆ ಕನ್ನಡಕ್ಕೆ ತ್ರಿಪಲ್ ಆರ್ ಇಂದ ಈಗ ದೇವರ ತನಕ ಕಂಗುವ ತನಕ ಆ ಮಧ್ಯದಲ್ಲಿ ಹಲವಾರು ನಮ್ಮದೇ ಒಳ್ಳೆಯ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ ಆಲ್ಸೋ ಅದರ ಜೊತೆಗೆ ಒಂದೇ ಸಾರಿಗೆ ಹೆವಿ ಸಿನಿಮಾಗಳನ್ನ ಕಾಂಬಿನೇಷನ್ಗಳನ್ನ ಒಟ್ಟಿಗೆ ತಂದಿದ್ದಾರೆ ಅವೆಲ್ಲವೂ ಈಗ ಇನ್ನ ಮೇಕಿಂಗ್ ಲೆವೆಲ್ ನಲ್ಲೇ ಇದಾವೆ ಬಟ್ ಇಷ್ಟು ಆಕ್ಟಿವಿಟಿಯನ್ನ ಇಷ್ಟು ಸಿನಿಮಾಗಳನ್ನ ಇಷ್ಟು ಇನ್ವೆಸ್ಟ್ಮೆಂಟ್ ನ ಇಷ್ಟು ನಿರ್ಧಾರಗಳನ್ನ ನೋಡಿದಾಗ ಆಶ್ಚರ್ಯ ಆಯಿತು ಇದೆಲ್ಲ ಉಂಟು ಅಂಡ್ ಅದನ್ನ ಒಂದೇ ಸಾರಿಗೆ ಹೆಚ್ಚಿಗೆ ಮಾಡಿದ್ದು ಹಾಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಸೋ ಹಾಗೆ ಮಾಡಿದ್ದು ರೀಸೆಂಟ್ ಆಗಿ ಇವರು ಅನೌನ್ಸ್ ಮಾಡಿದ ಸಿನಿಮಾ ಅಂಡ್ ಅದೇ ತಲಪತಿ ಸಿಕ್ಸ್ಟಿ ನೈನ್ ಇದು ತಮಿಳು ಇಂಡಸ್ಟ್ರಿಯ ಸ್ಟಾರ್ ವಿಜಯ್ ಅವರ ಕೊನೆಯ ಸಿನಿಮಾ ಇವರು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಆಲ್ರೆಡಿ ಪಾರ್ಟಿ ಲೋಗೋ ಹೆಸರು ಈ ರೀತಿ ಎಲ್ಲವನ್ನ ರಿಲೀಸ್ ಮಾಡಿ ಆಗಿದೆ ಆ್ಯಂಡ್ ಎರಡು ಸಾವಿರದ ಇಪ್ಪತ್ತಾರರ ಎಲೆಕ್ಷನಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಕೂಡ ಸೊ ಎರಡೂ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟ ಇಲ್ಲ ಫುಲ್ ಫ್ಲೆಜ್ಡ್ ಆಗಿ ರಾಜಕೀಯಕ್ಕೆ ಜನಗಳ ಸೇವೆಗೆ ಸಮಯವನ್ನು ಮೀಸಲಿಡಬೇಕು ಅನ್ನೋ ನಿರ್ಧಾರದಲ್ಲಿ ಅವರು ಆಲ್ರೆಡಿ ಸಿನಿಮಾ ಇಂಡಸ್ಟ್ರಿಗೆ ವಿದಾಯವನ್ನು ತಿಳಿಸಿದರು ಆ್ಯಂಡ್ ಹಾಗೆಯೇ ಪ್ಲ್ಯಾನ್ ಮಾಡಿದ್ರು ಕೂಡ ಸೊ ಆ ಲೆಕ್ಕದಲ್ಲಿ ಬರ್ತಿರೋಂಥ ಕೊನೆಯ ಸಿನಿಮಾ ಇದು ಅವರ ಅರವತ್ತೊಂಬತ್ತನೇ ಸಿನಿಮಾ ಇದನ್ನ ಈಗ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನಾರ್ಮಲಿ ವಿಜಯ್ ಅವರ ಸಿನಿಮಾ ಅಂದ್ರೆ ಅಲ್ಲಿ ಕಾಂಪಿಟೇಷನ್ ಹೆಚ್ಚಿರುತ್ತೆ ಅದರಲ್ಲೂ ಕೊನೆಯ ಸಿನಿಮಾ ಅಂದ್ರೆ ಅದರ ತೂಕ ಬೇರೆನೇ ಲೆವೆಲ್ ಯಾಕಂದ್ರೆ ಇದಕ್ಕೆ ರಿವ್ಯೂಗಳು ಅಥವಾ ಸಿನಿಮಾ ಮೇಲಿನ ಒಪಿನಿಯನ್ ಸಂಬಂಧಪಡಲ್ಲ ಇಲ್ಲಿ ಒಂದು ಎಮೋಷನ್ ಇರುತ್ತೆ ಇಟ್ಸ್ ಲೈಕ್ ಅ ಫೇರ್ವೆಲ್ ಸೊ ಅದೊಂದು ಬಿಗ್ ರೆಸ್ಪಾನ್ಸಿಬಿಲಿಟಿ ಹಾಗೇನೆ ಬಿಗ್ಗರ್ ಆಪರ್ಚುನಿಟಿ ಕೂಡ ಸೊ ಅದಕ್ಕಾಗಿನೇ ಹಲವಾರು ಪ್ರೊಡಕ್ಷನ್ ಹೌಸ್ಗಳು ಕಾದು ಕೂತಿರ್ತವೆ ತಮಿಳ್ನಲ್ಲೇ ಆಗಲಿ ಅಥವಾ ಈಗಿನ ಸದ್ಯದ ಮಟ್ಟಿಗೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಆಕ್ಟಿವ್ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ಕೂಡ ಅದೇ ರೀತಿಯ ಪ್ರೊಡಕ್ಷನ್ ಹೌಸ್ಗಳು ಇದಾವೆ ಸೊ ಅವೆಲ್ಲದರ ಮಧ್ಯ ಆ ಸಿನಿಮಾವನ್ನ ಕೆ ವಿ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ನ್ಯೂಸ್ ಆಶ್ಚರ್ಯಪಡಿಸ್ತು ಒಂದು ಕರ್ನಾಟಕ ಬೇಸ್ಡ್ ಪ್ರೊಡಕ್ಷನ್ ಹೌಸ್ ತನ್ನ ಜರ್ನಿಯನ್ನ ದೊಡ್ಡ ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ಭಾವನೆ ಅವರು ಈ ಆಪರ್ಚುನಿಟಿಯನ್ನ ನೀಟಾಗಿ ಬಳಸ್ಕೊಂಡ್ರೆ ಸ್ಕೈ ಇಸ್ ದ ಲಿಮಿಟ್ ಬಿಕಾಸ್ ಇದು ಕೊನೆ ಸಿನಿಮಾ ಆಗಿರೋದ್ರಿಂದ ಅಟ್ಲೀಸ್ಟ್ ಸದ್ಯದ ಮಟ್ಟಿಗೆ ಅಂಡ್ ಆ ಗ್ರೋತ್ ನಮ್ಮ ಇಂಡಸ್ಟ್ರಿಗೂ ಹೆಲ್ಪ್ ಮಾಡುತ್ತೆ ಕೂಡ ಈ ರಾಜಕೀಯ ಧರ್ಮ ಮತ ಹೀಗೆ ಏನೇ ಟಾಪಿಕ್ ಬಂದಾಗ್ಲೂ ನನಗೆ ನೆನಪಾಗೋದು ಎಸ್ ಎಲ್ ಭೈರಪ್ಪ ಅವರ ಆವರಣ ಅನ್ನೋ ಒಂದು ಪುಸ್ತಕ ಅವರ ಮೋಸ್ಟ್ ಕಾಂಟ್ರವರ್ಷಿಯಲ್ ಬುಕ್ ಇದು ಅಂತ ಹೇಳ್ಬೋದು ತುಂಬ ಒಪೀನಿಯನ್ಗಳನ್ನ ಇದು ಹುಟ್ಟಾಕಿತ್ತು ಹುಟ್ ಹಾಕತ್ತೆ ಕೂಡ ಸೊ ಇದು ಈಗ ಆಡಿಯೋ ರೂಪದಲ್ಲಿ ಕೇಳೋದಕ್ಕೆ ಕೂಕು ಎಫ್ ಎಂ ಆ್ಯಪ್ನಲ್ಲಿ ಕನ್ನಡದಲ್ಲೇ ಸಿಗ್ತಾ ಇದೆ ಹಾಗೆ ಈ ಆ್ಯಪ್ನಲ್ಲಿ ಹತ್ತು ಸಾವಿರ ಗಂಟೆಗಳಿಗಿಂತ ಹೆಚ್ಚು ಆಡಿಯೋ ಕಂಟೆಂಟ್ ಇದೆ ಫಿಕ್ಷನ್ ನಾನ್ ಫಿಕ್ಷನ್ ರೊಮ್ಯಾಂಟಿಕ್ ಮಿಸ್ಟ್ರಿ ಥ್ರಿಲ್ಲರ್ ಅಡ್ವೆಂಚರ್ಸ್ ಹೀಗೆ ಸಾಕಷ್ಟು ರೀತಿಯ ಪುಸ್ತಕಗಳು ಕಥೆಗಳು ನೀವು ನಿಮ್ಮ ಕೆಲಸ ಮಾಡ್ಕೊಳ್ತಾ ಟ್ರಾವೆಲ್ ಮಾಡ್ಕೊಳ್ತಾನು ಕೇಳ್ಬೋದು ಸೊ ಸದ್ಯಕ್ಕೆ ಇಲ್ಲಿರೋ ಕಂಟೆಂಟ್ ನಿಮಗೆ ಏಳು ದಿನಗಳ ಕಾಲ ಫ್ರೀಯಾಗಿ ಸಿಗತ್ತೆ ಕೇಳೋದಕ್ಕೆ ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಮ ನಿರ್ಧಾರವನ್ನು ನೀವು ತಗೊಳ್ಬೋದು ಸೊ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ಹಲವು ರೀತಿಯ ಕಂಟೆಂಟ್ಗಳನ್ನು ಕನ್ನಡದಲ್ಲೇ ಕೇಳೋದಕ್ಕೆ ಕೂಕು ಎಫ್ ಎಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನು ಇವರು ಅಫ್ಕೋರ್ಸ್ ನಮ್ಮ ಟಾಕ್ಸಿಕ್ ಸಿನಿಮಾನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದು ಕೂಡ ಯಶ್ ಅವರ ಜೊತೆಯಲ್ಲಿ ಇದರ ಬಗ್ಗೆ ಮುಂಚಿನಿಂದ ನಮಗೆ ಗೊತ್ತಿದ್ದರಿಂದ ಅವರ ಒಡನಾಟನ ಹಲವು ಫಂಕ್ಷನ್ಗಳಲ್ಲಿ ನೋಡಿದ್ರಿಂದ ನಮಗೆ ಅಷ್ಟು ಎಫೆಕ್ಟನ್ನು ಬೀರಿರಲಿಲ್ಲ ಈ ಅನೌನ್ಸ್ಮೆಂಟ್ ಬಟ್ ಒಂದು ಸಾರಿ ನಾವು ಈ ವಿಷಯವನ್ನು ಪಕ್ಕಕ್ಕಿಟ್ಟು ನೋಡಿದ್ರೆ ಕೆ ಜಿ ಎಫ್ ಅಂಡ್ ಕೆ ಜಿ ಎಫ್ ಟು ಆದ ನಂತರ ಬರ್ತಿರೋಂಥ ಯಶ್ ಅವರ ಸಿನಿಮಾ ಅದರಲ್ಲೂ ಯಶ್ ಅವರು ತುಂಬ ಪರ್ಟಿಕ್ಯುಲರ್ ಆಗಿ ಇರುವಂಥ ಆ್ಯಕ್ಟರ್ ಅವರು ಫ್ರೆಂಡ್ಶಿಪ್ನಲ್ಲೇ ಆಗಲಿ ಅಥವಾ ಏನೋ ಇನ್ನೊಂದು ಇಂದನೋ ಕೊಲಾಬ್ರೇಟ್ ಆಗೋಲ್ಲ ಅಷ್ಟು ಈಸಿಯಾಗಿ ಆ್ಯಂಡ್ ಈಗ ಬೇರೆ ಒಂದು ದೊಡ್ಡ ಪ್ರೆಷರ್ ಇದೆ ಅವರ ಮೇಲೆ ಇದಾಯಿತು ಮುಂದೇನು ಸಾವಿರ ಕೋಟಿ ಸಿನಿಮಾ ಅಲ್ಲಿಗೆ ರೀಚ್ ಆಗುತ್ತಾ ಇಲ್ಲ ಒನ್ ಫ್ರಾಂಚೈಸ್ ವಂಡರ್ ಈ ರೀತಿ ಆಗುತ್ತಾ ಸೊ ಅಂಥ ಟೈಮಲ್ಲಿ ಅವರು ಅತಿ ಪವರ್ಫುಲ್ ಆಗಿರೋ ಅತಿ ಎಕ್ಸ್ಪೀರಿಯನ್ಸ್ಡ್ ಆಗಿರೋ ವ್ಯಕ್ತಿಗಳ ಜೊತೆಗೇ ಕೊಲಾಬ್ರೇಟ್ ಆಗಬೇಕಿತ್ತು ನಾರ್ಮಲಿ ಆದರೆ ಆ್ಯಂಡ್ ಆ ರೀತಿ ಡೆಫಿನೆಟ್ಲಿ ಎಷ್ಟೋ ಪ್ರೊಡಕ್ಷನ್ ಹೌಸಸ್ ರೆಡಿ ಇರ್ತಾರೆ ಕೂಡ ಬಟ್ ದೆನ್ ಕೊಲಾಬ್ರೇಷನ್ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರ ಜೊತೆ ಆಗಿದೆ ಹಾಗೆಯೇ ಯಶ್ ಅವರು ಕೂಡ ಜೊತೆಯಲ್ಲಿ ಸೇರಿ ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಸೊ ಈ ಪ್ರೊಡಕ್ಷನ್ ಹೌಸ್ಗೆ ಅವರ ಹೆಸರಿಗೆ ಇದು ಕೂಡ ಒಂದು ದೊಡ್ಡ ಆಪರ್ಚುನಿಟಿ ಅಂಡ್ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೇರ್ ತಗೊಂಡು ಪ್ರಿಪೇರ್ ಆಗಿ ಮುನ್ನಡೆಯುವಂಥ ಹೀರೋ ಜೊತೆ ಕೊಲಾಬ್ರೇಟ್ ಆಗಿರೋದು ಅದು ಸಾಧ್ಯ ಆಗಿರೋದು ಕೂಡ ಆಶ್ಚರ್ಯಪಡಿಸುತ್ತೆ ಇನ್ನು ಥರ್ಡ್ ಒನ್ ಅಂದರೆ ಅದು ದರ್ಶನ್ ಅವರ ಜೊತೆ ಅನೌನ್ಸ್ ಮಾಡಿದಂಥ ಸಿನಿಮಾ ಈಗ ಅದು ಏನಾಗುತ್ತೆ ಅದರ ಫ್ಯೂಚರ್ ಏನು ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ಇದು ಕೂಡ ಮೇಲೆ ಹೇಳಿದ ಲಿಸ್ಟ್ಗೇನೆ ಸೇರುತ್ತೆ ಬಿಕಾಸ್ ನಾರ್ಮಲಿ ದರ್ಶನ್ ಅವರೇ ಇಂಟರ್ವ್ಯೂಗಳಲ್ಲಿ ಹೇಳಿರೋ ಹಾಗೆ ಅವರ ಸುತ್ತ ಒಂದು ಮಾತಿದೆ ಅವರು ಪ್ರೊಡ್ಯೂಸರ್ ಫ್ರೆಂಡ್ಲಿ ಹೀರೋ ಅಲ್ಲ ಅಂತ ಅದಕ್ಕೆ ಅವರು ಒಳ್ಳೆ ರೀಸನ್ಸ್ನೇ ಕೊಟ್ಟಿದ್ದಾರೆ ಆರು ಜೀಪ್ ಅಂದಿರ್ತಾರೆ ಅಲ್ಲಿ ಎರಡೇ ಜೀಪ್ ತಂದಿರ್ತಾರೆ ಆವಾಗ ರಾಂಗ್ ಆಗೇ ಆಗ್ತೀನಿ ಥರ ಆಲ್ಸೋ ಅವರದ್ದೇ ಆದ ರೂಲ್ ಕೂಡ ಇದೆ ಎಪ್ಪತ್ತು ದಿನದ ಡೇಟ್ಸ್ ಮಾತ್ರ ಕೊಡೋದು ಅಂತ ಸೊ ಅವರು ಈಗ ಒಂದು ಹಿಸ್ಟಾರಿಕಲ್ ಸಬ್ಕ್ಟ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಸಮಯ ಬೇಕಾಗುತ್ತೆ ಅದಕ್ಕೆ ಒಪ್ಪಿರೋದು ಅಂಡ್ ಅದರ ಜೊತೆಗೇನೆ ಪ್ರೇಮ್ಸ್ ಅವರ ಡೈರೆಕ್ಷನಲ್ಲಿ ಅಲ್ಲಿ ಅದು ಆಗ್ತಾ ಇರೋದು ಅದು ಬೇರೆ ರೀಸೆಂಟಾಗಿ ಒಂದು ಕಾಂಟ್ರವರ್ಸಿ ಕೂಡ ಆಗಿತ್ತು ಅವರಿಬ್ಬರ ಮಧ್ಯದಲ್ಲಿ ಅದಾದ ಮೇಲೆ ಒಂದಷ್ಟು ಟೈಮ್ ಹಿಡೀಬೌದು ಒಟ್ಟಿಗೆ ಸೇರಿ ಸಿನಿಮಾ ಮಾಡೋದಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಅವರು ಅದನ್ನು ತುಂಬ ಚೆನ್ನಾಗಿ ಅನೌನ್ಸ್ ಮಾಡಿದ್ರು ಆ ವಿಡಿಯೋವಿನ ವೈಪ್ ಚೆನ್ನಾಗಿತ್ತು ಇದಕ್ಕೆ ವಿಂಟೇಜ್ ಕಾಂಬಿನೇಷನ್ ಇಪ್ಪತ್ತು ವರ್ಷ ಆದ ಮೇಲೆ ಮತ್ತೆ ಸೇರಿರೋ ಅಂಥ ಕಾಂಬಿನೇಷನ್ ಅನ್ನೋ ಒಂದು ವ್ಯಾಲ್ಯೂ ಕೂಡ ಆ್ಯಡ್ ಆಗಿತ್ತು ಆಗಲೇ ಹೇಳಿದ ಹಾಗೆ ಸದ್ಯಕ್ಕೆ ಇದರ ಫ್ಯೂಚರ್ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಟ್ ಅದು ಓಕೆ ಆಗಿತ್ತಲ್ಲ ಅದೇ ಒಂದು ಆಶ್ಚರ್ಯಪಡಿಸುವಂಥ ಸಂಗತಿ ಅಂತ ಹೇಳ್ಬೋದು ಸಿ ಬೇಸಿಕಲಿ ಇಲ್ಲಿರೋ ಎಮೋಷನ್ ಏನಂದರೆ ಕೆ ವಿ ಎನ್ ಪ್ರೊಡಕ್ಷನ್ಸ್ ಅವರು ಒಂದೇ ಸಾರಿಗೆ ಎಲ್ಲ ಕಡೆನೂ ಕಾಣ್ತಾ ಇದ್ದಾರೆ ಅನ್ನೋದು ಈಗ ಇವುಗಳ ಜೊತೆಗೆ ಕೇಡಿ ಕೂಡ ಇದೆ ಬಟ್ ಪರ್ಸ್ನಲಿ ಅದು ಆಶ್ಚರ್ಯಪಡಿಸುವಂಥ ರೀತಿ ಏನು ಮಾಡಿಲ್ಲ ಸೊ ಮೆನ್ಷನ್ ಮಾಡಲಿಲ್ಲ ಅಷ್ಟೇ ಅದನ್ನು ತಗೊಂಡ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ಮೇನ್ ಹೀರೋಸ್ ಏನಿದ್ದಾರೆ ಅವರ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ ಐದರ್ ಪ್ರೊಡಕ್ಷನಲ್ಲೇ ಆಗಲಿ ಅಥವಾ ಡಿಸ್ಟ್ರಿಬ್ಯೂಷನಲ್ಲೇ ಆಗಲಿ ಆ್ಯಂಡ್ ತೆಲುಗುವಿಂದ ಬರ್ತಿರೋಂಥ ಹೆಚ್ಚು ಸಿನಿಮಾಗಳಿಗೆ ಅವರೇ ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ದಾರೆ ಆ್ಯಂಡ್ ಆಗಲೇ ಹೇಳಿದ ಹಾಗೆ ಈ ರೀತಿ ಆಶ್ಚರ್ಯಪಡಿಸುವಂಥ ಮೂರು ಪ್ರಾಜೆಕ್ಟ್ಗಳಲ್ಲಿ ಭಾಗಿಯಾಗಿದ್ದಾರೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಳ್ತಾ ಇದ್ದಾರೆ ಸ್ಪ್ರೆಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಇದು ಒಳ್ಳೆಯದು ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸಸ್ ಇಲ್ಲಿ ಇರಬೇಕು ಅಫ್ಕೋರ್ಸ್ ಅವುಗಳು ಹೆಚ್ಚು ಬೇರೆ ಭಾಷೆಯ ಸಿನಿಮಾಗಳನ್ನ ನಮಗೆ ತಂದು ಡಂಪ್ ಮಾಡ್ತಾರೆ ಅನ್ನೋ ಒಂದು ಒಪಿನಿಯನ್ ಇದೆ ಬಟ್ ಅವೆಲ್ಲ ಇರಲಿಲ್ಲ ಅಂದ್ರೂ ಕೂಡ ಅದು ಆಲ್ರೆಡಿ ಇಷ್ಟು ವರ್ಷಗಳಿಂದ ಆಗ್ತಾ ಇದೆ ಅಲ್ವಾ ಸೊ ಅದನ್ನು ನಾವು ತಡೆಯೋಕಾಗಲ್ಲ ಬಟ್ ಇಫ್ ಆಲ್ ನಮ್ಮ ಯಾವುದಾದ್ರೂ ಸಿನಿಮಾ ಕ್ಲಿಕ್ ಆದರೆ ಲೈಕ್ ಕಾಣ್ತಾರ ಅದನ್ನ ಇಮಿಡಿಯೇಟ್ ಆಗಿ ಬೇರೆ ಕಡೆಗೆ ಸ್ಪ್ರೆಡ್ ಮಾಡಬಹುದಾದಂಥ ಪವರ್ ಇಲ್ಲಿ ಇರಬೇಕಾಗತ್ತೆ ಅಂಡ್ ಅದೇ ಈಗ ನೀಡ್ ಆಫ್ ದ ಹವ ಎಲ್ಲ ಇಂಡಸ್ಟ್ರಿಗಳಿಗೂ ಸೊ ಅದಕ್ಕೆ ಮೇನ್ಲಿ ಕರ್ನಾಟಕ ಬೇಸ್ಡ್ ಸ್ಟ್ರಾಂಗ್ ಪ್ರೊಡಕ್ಷನ್ ಹೌಸಸ್ ಇರೋದು ಮುಖ್ಯ ಆಗುತ್ತೆ ಹೊಂಬಾಳೆ ಅವರು ಸದ್ಯಕ್ಕೆ ಆ ಲೆವೆಲ್ನ ರೀಚ್ ಆಗಿದ್ದಾರೆ ರೀಸೆಂಟ್ ಆಗಿ ಯಾಕೋ ಡೌನ್ ಆಗಿದ್ದಾರೆ ಕಂಟಿನ್ಯೂಸ್ ಆಗಿ ಅವರ ಸಿನಿಮಾಗಳಿಗೆ ಅಂಥ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಆಲ್ಸೋ ಕ್ಲಾಶ್ ಆಗಿದ್ರಿಂದ ಸಲಾರ್ ಕೂಡ ಅನ್ಕೊಂಡ ಮಟ್ಟಿಗೆ ಮುಂದೆ ಹೋಗಲಿಲ್ಲ ಬೇರೆ ಕಡೆಗೆ ಈಗ ಕಣ್ಮುಂದೆ ಭಗೀರ ಇದೆ ಕಾಂತಾರ ಚಾಪ್ಟರ್ ಒನ್ ಇದೆ ಸಲಾ ಟೂ ಇದೆ ನಂತರ ಯಾವ ಪ್ರಾಜೆಕ್ಟ್ನ ಯಾರ ಜೊತೆ ಅನೌನ್ಸ್ ಮಾಡ್ತಾರೆ ನೋಡಬೇಕಿದೆ ರಿಚರ್ಡ್ ಆ್ಯಂಟನಿ ಆ್ಯಂಡ್ ಕೆ ಜಿ ಎಫ್ ತ್ರೀ ಮತ್ತೊಮ್ಮೆ ಕನ್ಫರ್ಮ್ ಆಗಬೇಕಿದೆ ಅವುಗಳಿಗೆ ಟೈಮ್ ಇದೆ ಕೂಡ ಅವುಗಳನ್ನ ಬಿಟ್ಟು ಅವರ ಮುಂದಿನ ಹೆಜ್ಜೆ ಏನು ಅಂತ ನೋಡಬೇಕಿದೆ ಸೊ ಈ ರೀತಿ ಕೆವಿನ್ ಕೂಡ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆದರೆ ಅದು ಖುಷಿ ಕೊಡುತ್ತೆ ಬಟ್ ಅದಕ್ಕೆ ಒಳ್ಳೆ ಕೊಲಾಬ್ರೇಷನ್ಸ್ ಅಷ್ಟೇ ಅಲ್ಲ ಆ ಕೊಲಾಬ್ರೇಷನಲ್ಲಿ ಆ ಸ್ಕ್ರಿಪ್ಟಲ್ಲಿ ದಮ್ ಇರಬೇಕಾಗತ್ತೆ ಅದು ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗಾದರೆ ಮಾತ್ರ ಆ ಹಿಡಿತವನ್ನ ಹೆಸರನ್ನ ಗಳಿಸೋಕೆ ಆಗೋದು ಸೊ ಲೆಟ್ಸ್ ಹೋಪ್ ಅವರು ಆ ರೀತಿಯಲ್ಲಿ ತಮ್ಮ ಹೆಜ್ಜೆಗಳನ್ನು ಮುಂದೆ ಇಡ್ತಾರೆ ಅಂಡ್ ಅವರು ಈಗ ತಗೊಂಡಿರುವಂಥ ಡಿಶನ್ಸ್ ಏನಿದಾವೆ ಅವರಿಗೆ ಕೈ ಹಿಡಿತವೆ ಅಂತ ಆಲ್ ದ ಬೆಸ್ಟ್ ಫಾರ್ ದೆಮ್ ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದುದು ಈ ವಿಷಯದ ಬಗ್ಗೆ ಇನ್ನು ನೀವು ಏನಾದರೂ ಹೇಳಬೇಕು ಅಂತ ಅನ್ಕೊಂಡ್ರೆ ಅದನ್ನ ಖಂಡಿತ ಕೆಳಗಡೆ ತಿಳಿಸಿ ಮತ್ತೆ ಸಿಗೋಣ